ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಚೀನಾದ ನಾಗರಿಕತೆ ಅಂತಕಂತ ಒಂದು ವಿಷಯವನ್ನ ಆರಂಭಿಸಿ ಈ ಒಂದು ಕಳೆದ ತರಗತಿಯಲ್ಲಿ ಈ ಒಂದು ಚೀನಾ ನಾಗರಿಕತೆ ಕುರಿತಾಗಿ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಮೂರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ ಆ ಮೂರು ವಿಷಯಗಳಪ್ಪ ಅಂದ್ರೆ ಒಂದು ಚೀನಾ ನಾಗರಿಕತೆ ಆರಂಭವಾಗತಕ್ಕಂತ ಹಿನ್ನೆಲೆಯಲ್ಲಿ ಕಂಡುಬರತಕ್ಕಂತ ಚೀನಾದ ಒಂದು ಭೌಗೋಳಿಕತೆ ಆಗಿರಬಹುದು ತದನಂತರ ಚೀನಾ ನಾಗರಿಕತೆ ಹುಟ್ಟಲಿಕ್ಕೆ ಕಾರಣೀಕರ್ತವಾಗಿ ಕಂಡುಬರತಕ್ಕಂತ ಪ್ರಮುಖ ನದಿಗಳು ಉದಾಹರಣೆಗೆ ಉತ್ತರದಲ್ಲಿ ಕಂಡುಬರತಕ್ಕಂತ ಹುವಾಂಗ್ವೋ ಆಂಗತ್ಸೆ ಮತ್ತು ದಕ್ಷಿಣದಲ್ಲಿ ಕಂಡುಬರತಕ್ಕಂತ ಆಂಗ್ಸಿಕಿಯಾಂಗ್ ಹೀಗೆ ಈ ಮೂರು ನದಿಗಳಲ್ಲಿ ಈ ಒಂದು ನಾಗರಿಕತೆ ಹುಟ್ಟಿಕೊಂಡಿತ್ತು ತದನಂತರದಲ್ಲಿ ಈ ಒಂದು ಚೀನಾ ನಾಗರಿಕತೆಯನ್ನು ಆರಂಭಿಸಿರತಕ್ಕಂತ ಒಂದು ಮುಖ್ಯ ಜನಾಂಗ ಮಂಗೋಲಾಯ್ಡ್ ಅಂತಕಂತ ಒಂದು ಜನಾಂಗದ ಆರಂಭಿಕ ಜೀವನದ ಬಗ್ಗೆ ಆಗಿರಬಹುದು ತದನಂತರದಲ್ಲಿ ಚೀನಿಯರ ಒಂದು ಆರಂಭಿಕ ರಾಜಕೀಯ ಜೀವನ ಹೀಗೆ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ನಾವು ಏನು ಮಾಡಿದ್ವಿ ಪಾತ್ರದ್ರ ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಕೈಗೊಂಡಿದ್ವಿ ಸದ್ಯ ನಾವು ಚರ್ಚೆಯನ್ನು ಕೈಗೊಳ್ಳತಕ್ಕಂತ ಮತ್ತೊಂದು ಪ್ರಮುಖ ವಿಷಯಪ್ಪ ಅಂದ್ರೆ ಚೀನಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಅಂತಕಂತ ಒಂದು ವಿಷಯ ಸೇಲಿಯಂಟ್ ಫೀಚರ್ಸ್ ಆಫ್ ಚೀನೀಸ್ ಸಿವಿಲೈಸೇಷನ್ ಚೀನಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳನ್ನು ತೆಗೆದುಕೊಂಡಾಗ ಇಲ್ಲಿ ಮುಖ್ಯವಾಗಿ ನಾವು ಐದು ವಿಷಯಗಳ ಬಗ್ಗೆ ಅಥವಾ ಐದು ಅಂಶಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳುತ್ತೆವು ಐದು ಅಂಶಗಳು ಯಾವಪ್ಪ ಅಂದ್ರೆ ಒಂದು ಚೀನಿಯರ ಕಾಲಾವಧಿಯಲ್ಲಿ ಕಂಡುಬರತಕ್ಕಂತ ರಾಜಕೀಯ ಜೀವನ ಆಗಿರಬಹುದು ಅಂದ್ರೆ ಅವರ ಒಂದು ಆಡಳಿತ ಪದ್ಧತಿ ಆಗಿರಬಹುದು ತದನಂತರದಲ್ಲಿ ಚೀನಿಯರ ಒಂದು ಸಮಾಜ ತದನಂತರದಲ್ಲಿ ಚೀನಿಯರ ಒಂದು ಆರ್ಥಿಕತೆ ತದನಂತರದಲ್ಲಿ ಚೀನಿಯರ ಒಂದು ಧಾರ್ಮಿಕತೆ ಹಾಗೂ ಚೀನಾದಲ್ಲಿ ಕಂಡುಬರತಕ್ಕಂತ ಕಲೆ ಮತ್ತು ವಾಸ್ತುಶಿಲ್ಪ ಅದರ ಜೊತೆಗೇನೆ ಚೀನಾದ ಪ್ರಮುಖ ತತ್ವಜ್ಞಾನಿಗಳು ಉದಾಹರಣೆಗೆ ಲಾವೋತ್ಸೆ ಕನ್ಫ್ಯೂಸಿಯಸ್ ಮೆನ್ಸಿಯಸ್ ಹೀಗೆ ಈ ಮೂರು ಜನ ತತ್ವಜ್ಞಾನಿಗಳು ಹೀಗೆ ಒಟ್ಟಾರೆಯಾಗಿ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಚೀನಾದ ನಾಗರಿಕತೆ ಅಂತಕ್ಕಂತ ಒಂದು ಅಧ್ಯಯನದಲ್ಲಿ ಚರ್ಚೆಯನ್ನು ಕೈಗೊಳ್ತು ಅದ್ರಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಚೀನಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಅಂತಕ್ಕಂತ ಒಂದು ವಿಷಯವನ್ನು ಆರಂಭಿಸಿ ಅದ್ರಲ್ಲಿ ಆರಂಭಿಕವಾಗಿ ಚೀನಾದಲ್ಲಿ ಕಂಡುಬರತಕ್ಕಂತ ಚೀನಿಯರ ಒಂದು ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ ಪೊಲಿಟಿಕಲ್ ಕಂಡೀಷನ್ ಅಂದ್ರೆ ರಾಜಕೀಯ ಸ್ಥಿತಿ ಇಲ್ಲ ರಾಜಕೀಯ ಸ್ಥಿತಿ ನಾವೇನ್ ತಿಳ್ಕೊಬೇಕ್ರಿ ಚೀನಿಯರ ಒಂದು ಪೊಲಿಟಿಕಲ್ ಲೈಫ್ ಅಂದ್ರೆ ರಾಜಕೀಯ ಜೀವನ ಅಂತ ಆದ್ರೂ ಅನ್ಬಹುದು ಅಥವಾ ಅವರ ಒಂದು ಆಡಳಿತ ಪದ್ಧತಿ ಅಂತ ತಿಳ್ಕೊಬಹುದು ಹೀಗೆ ಒಟ್ಟಾರೆಯಾಗಿ ಚೀನಿಯರ ಒಂದು ರಾಜಕೀಯ ಸ್ಥಿತಿಯನ್ನು ತೆಗೆಕೊಂಡಾಗ ಇದು ಕಂಡು ಬರ್ತಕ್ಕಂಥ ಒಟ್ಟು ಕಾಲಾವಧಿ ಯಾವ್ದಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಶಕ 1911 ಈ ಒಂದು ಅವಧಿಯಲ್ಲಿ ಅವರ ಕಾಲಾವಧಿಯ ಒಂದು ರಾಜಮನೆತನಗಳ ಹಿನ್ನೆಲೆ ಕಂಡುಬರುತ್ತೆ ಹೀಗೆ ಒಟ್ಟಾರೆಯಾಗಿ ಚೀನಾದಲ್ಲಿ ಕಂಡುಬರತಕ್ಕಂಥ ಚೀನಿಯರ ರಾಜಕೀಯ ಸ್ಥಿತಿಯನ್ನು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಹಿಂದೆ ಚರ್ಚೆ ಮಾಡಿದಂತೆ ಅಖಂಡವಾಗಿ ಚೀನಾ ನಾಗರಿಕತೆ 5000 ಹೊತ್ತಿಗೆ ಆರಂಭಗೊಂಡರೂ ಸಹ ಅವರ ಒಂದು ರಾಜಕೀಯ ಜೀವನ ಆರಂಭಗೊಂಡಿದ್ದು ಯಾವಾಗಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 2100 ಹೀಗಾಗಿ ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಶಕ 1911 ಈ ಒಂದು ಅವಧಿಯಲ್ಲಿ ಚೀನಾದಲ್ಲಿ ಸುಮಾರು 15 ರಾಜಮನೆತನಗಳು ಆಳ್ವಿಕೆ ಮಾಡ್ತಾವ ಎಷ್ಟು ಮನೆತನಗಳು ರೀ 15 ಮನೆತನಗಳು ಅದರಲ್ಲಿ ಜಿಯಾ ಅಂತಕ್ಕಂತ ಒಂದು ಮನೆತನ ಆರಂಭಿಕ ರಾಜಮನೆತನವಾಗಿ ಕಂಡುಬರುತ್ತೆ ಮಂಚು ಅಂತಕ್ಕಂತ ಒಂದು ಮನೆತನ ಕೊನೆಯ ರಾಜಮನೆತನವಾಗಿ ಕಂಡುಬರುತ್ತೆ ಹೀಗೆ ಒಟ್ಟಾರೆಯಾಗಿ ಜಿಯಾದಿಂದ ಹಿಡ್ಕೊಂಡು ಮಂಚು ಮನೆತನದವರೆಗೆ ಸುಮಾರು 15 ರಾಜಮನೆತನ ಆಳ್ವಿಕೆ ಮಾಡ್ತಾವ ಯಾವ ಅವಧಿಯಲ್ಲಿ ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಶಕ 1911 ಇನ್ನು ಈ ಅವಧಿಯಲ್ಲಿ 15 ರಾಜಮನೆತನಗಳು ಆಳ್ವಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಆ 15 ರಾಜಮನೆತನಗಳ ಆಳ್ವಿಕೆಯ ಅವಧಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಎರಡು ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ ಎಷ್ಟ್ರೀ ಎರಡು ಹಂತಗಳಾಗಿ ಆ ಎರಡು ಹಂತಗಳು ಯಾವಪ್ಪ ಅಂತಂದ್ರೆ ಮೊದಲನೇ ಒಂದು ಹಂತ ಅದು ಡೈನಾಸ್ಟೀಸ್ ಆಫ್ ಆನ್ಸಿಯಂಟ್ ಎರಾ ಅಂದ್ರೆ ಪ್ರಾಚೀನ ರಾಜಮನೆತನಗಳ ಯುಗ ಇದು ಮೊದಲನೇ ಒಂದು ಹಂತ ಈ ಒಂದು ಹಂತದಲ್ಲಿ ಒಟ್ಟು 15 ರಾಜಮನೆತನಗಳ ಪೈಕಿ ಮೂರು ರಾಜಮನೆತನಗಳು ಆಳ್ವಿಕೆ ಮಾಡ್ತಾವ ಎಷ್ಟು ರಾಜಮನೆತನಗಳು ರೀ ಮೂರು ರಾಜಮನೆತನಗಳು ಅವು ಯಾವಪ್ಪ ಅಂದ್ರೆ ಒಂದು ಜಿಯಾ ಎರಡು ಶಾಂಗ್ ಮೂರು ಜೌ ಹೀಗೆ ಈ ಮೂರು ಮನೆತನಗಳು ಯಾಕಪ್ಪ ಅಂದ್ರೆ ಪ್ರಾಚೀನ ರಾಜಮನೆತನ ಯುಗದಲ್ಲಿ ಕಂಡು ಬರ್ತಾವ ಇನ್ನು ಈ ಪ್ರಾಚೀನ ರಾಜಮನೆತನಗಳ
ಒಟ್ಟು ಅವಧಿ ಕಂಡು ಬರ್ತಕ್ಕಂತ ಕಾಲಾವಧಿ ಯಾವುದಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 2100 ಹಿಡ್ಕೊಂಡು ಕ್ರಿಸ್ತ ಪೂರ್ವ 756 ಸುಮಾರು 1844 ವರ್ಷಗಳ ಕಾಲ ಈ ಒಂದು ಮನೆತನದ ಆಳ್ವಿಕೆ ಕಂಡು ಬರುತ್ತೆ ಯಾವ ಮನೆತನ ರೀ ಪ್ರಾಚೀನ ರಾಜ ಮನೆತನಗಳ ಒಂದು ಮನೆತನ ಹೀಗಾಗಿ ಈ ಒಂದು ಮನೆತನದಲ್ಲಿ ಎಷ್ಟು ಮನೆತನ ಆಳ್ವಿಕೆ ಮಾಡಿದವರಿ ಮೂರು ಮನೆತನಗಳು ಜಿಯಾ ಶಾಂಗ್ ಜೌ ಹೀಗೆ ಒಟ್ಟು 15 ರ ಪೈಕಿ ಮೂರು ಮನೆತನಗಳು ಪ್ರಾಚೀನ ರಾಜ ಮನೆತನ ಕಾಲಾವಧಿಯಲ್ಲಿ ಕಂಡು ಬರ್ತವು ಎರಡನೇ ಒಂದು ಹಂತ ಅಂತ ಹೇಳಿಕೊಂಡಾಗ ಡೈನಾಸ್ಟೀಸ್ ಆಫ್ ಇಂಪೀರಿಯಲ್ ಎರಾ ಅಂದ್ರ ಸಾಮ್ರಾಜ್ಯಶಾಹಿ ರಾಜಮನೆತನ ಯುಗ ಮೊದಲೇ ಒಂದು ರಾಜಮನೆತನ ಅಂತ ಹೇಳಿಕೊಂಡಾಗ ಯಾವುದ್ರದ ಪ್ರಾಚೀನ ರಾಜಮನೆತನ ಯುಗ ಇದು ಮೊದಲನೇ ಒಂದು ಅವಧಿ ಎರಡನೇ ಒಂದು ಅವಧಿ ಅಂತ ಹೇಳಿಕೊಂಡಾಗ ಸಾಮ್ರಾಜ್ಯಶಾಹಿ ರಾಜಮನೆತನಗಳ ಯುಗ ಇನ್ನು ಇದರಲ್ಲಿ ಒಟ್ಟು ಈ ಅವಧಿಯಲ್ಲಿ 12 ರಾಜಮನೆತನಗಳು ಆಳ್ವಿಕೆ ಮಾಡ್ತವು ಎಷ್ಟು ಮನೆತನ ನೋಡ್ರಿ 12 ಮನೆತನ ಒಟ್ಟು 15 ರಾಜಮನೆತನಗಳ ಪೈಕಿ ಮೂರು ಪ್ರಾಚೀನ ರಾಜಮನೆತನಗಳ ಯುಗದಲ್ಲಿ ಕಂಡುಬಂದು ಇನ್ನು ಉಳಿದಿರತಕ್ಕಂತ 12 ರಾಜಮನೆತನಗಳು ಕಂಡುಬರತಕ್ಕಂತ ಕಾಲಾವಧಿ ಅಂದಾಗ ಅದು ಸಾಮ್ರಾಜ್ಯಶಾಹಿ ರಾಜಮನೆತನಗಳ ಅವಧಿಯಲ್ಲಿ ಇನ್ನು ಈ ಒಂದು ರಾಜಮನೆತನಗಳ ಒಟ್ಟು ಕಾಲಾವಧಿ ಅಂತ ಇಕೊಂಡಾಗ ಇದು ಕ್ರಿಸ್ತ ಪೂರ್ವ 721ರಿಂದ ಹಿಡಿದುಕೊಂಡು ಕ್ರಿಸ್ತ ಶಕ 1911 ಈ ಒಂದು ಅವಧಿಯಲ್ಲಿ ಒಟ್ಟು 2132 ವರ್ಷಗಳ ಕಾಲ 12 ಮನೆತನಗಳು ಆಳ್ವಿಕೆ ಮಾಡ್ತಾವ ಯಾವ ಅವಧಿಯಲ್ಲಿ ಸಾಮ್ರಾಜ್ಯಶಾಹಿ ಯುಗದಲ್ಲಿ ಇದಿಷ್ಟೇನಪ್ಪ ಅಂದ್ರೆ ಚೀನಿಯರ ರಾಜಕೀಯ ಇತಿಹಾಸದ ಸಂಪೂರ್ಣವಾಗಿರತಕ್ಕಂತ ಒಂದು ವಿವರಣೆ ಅಖಂಡ ಚೀನಾವನ್ನ 15 ರಾಜಮನೆತನ ಆಳ್ವಿಕೆ ಮಾಡ್ತಾವು 15 ರಾಜಮನೆತನ ಆಳ್ವಿಕೆಯನ್ನ ಎರಡು ಹಂತಗಳಾಗಿ ಮಾಡ್ತಾರೆ ಒಂದು ಪ್ರಾಚೀನ ರಾಜಮನೆತನಗಳ ಯುಗ ಎರಡನೇದು ಸಾಮ್ರಾಜ್ಯಶಾಹಿ ರಾಜಮನೆತನ ಯುಗ ಇನ್ನು ಪ್ರಾಚೀನ ರಾಜಮನೆತನ ಯುಗದಲ್ಲಿ ಮೂರು ಮನೆತನಗಳು ಕಂಡು ಬರ್ತಾವು ಜಿಯಾ ಶಾಂಗ್ ಜೌ ಇನ್ನು ಸಾಮ್ರಾಜ್ಯಶಾಹಿ ರಾಜಮನೆತನದಲ್ಲಿ 12 ರಾಜಮನೆತನ ಒಟ್ಟಾರಿಯಾಗಿ ಜಿಯಾದಿಂದ ಹಿಡಿದುಕೊಂಡು ಮಂಚು ಮನೆತನದವರೆಗೆ ಒಟ್ಟು 15 ಮನೆತನಗಳು ಆಳ್ವಿಕೆ ಮಾಡ್ತಾವ ಎಲ್ರಿ ಚೀನಾದಲ್ಲಿ ಹೀಗಾಗಿ ಈ ಒಟ್ಟಾರಿಯಾಗಿ ಈ ಒಂದು 15 ಮನೆತನಗಳ ಪೈಕಿ ನಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸದ್ಯದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಮೂರು ರಾಜಮನೆತನ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳುತ್ತೆ ಎಷ್ಟು ಮನೆತನ ಬಗ್ಗೆ ರೀ ಮೂರು ರಾಜಮನೆತನ ಒಂದು ಕ್ವಿನ್ ಅಂತಕ್ಕಂತ ರಾಜಮನೆತನ ಎರಡು ಹಾನ್ ಅಂತಕ್ಕಂತ ಮನೆತನ ಮೂರು ಟಾಂಗ್ ಅಂತಕ್ಕಂತ ಒಂದು ಮನೆತನ ಎವ್ರಿ ಕ್ವಿನ್ ಆರ್ ಕಿನ್ ಎರಡು ಹಾನ್ ಮೂರು ಟಾಂಗ್ ಒಟ್ಟು 15 ರಾಜಮನೆತನಗಳ ಪೈಕಿ ನಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ಮೂರು ಮನೆತನಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ ಆ ಮೂರು ಮನೆತನಗಳು ಯಾವಪ್ಪ ಅಂದ್ರೆ ಒಂದು ಕಿನ್ ಅಂತಕ್ಕಂಥ ಮನೆತನ ಎರಡು ಹಾನ್ ಅಂತಕ್ಕಂಥ ಮನೆತನ ಮೂರು ಟಾಂಗ್ ಅದರಲ್ಲಿ ಹಾನ್ ಮತ್ತು ಟಾಂಗ್ ಈ ಎರಡು ಮನೆತನ ಆಳ್ಬೇಕೇನಂತ ಕರೀತಾರ್ರಿ ಗೋಲ್ಡನ್ ಏಜ್ ಅಂತ ಕರೀತಾರೆ ಏನಂತ ಕರೀತಾರ್ರಿ ಗೋಲ್ಡನ್ ಏಜ್ ಅಂದ್ರ ಸುವರ್ಣ ಯುಗದ ಆಳ್ವಿಕೆ ಅಂತ ಕರೀತಾರೆ ಯಾವ ಮನೆತನ ಒಂದ್ರಿ ಹಾನ್ ಮತ್ತು ಟಾಂಗ್ ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಒಟ್ಟಾರಿಯಾಗಿ ಚೀನಿಯರ ಒಂದು ರಾಜಕೀಯ ಸ್ಥಿತಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಹಿನ್ನೆಲೆ ಇನ್ನು ಜಿಯಾದಿಂದ ಹಿಡ್ಕೊಂಡು ಮಂಚು ಮನೆತನವರೆಗೆ ಒಟ್ಟು 15 ಮನೆತನು ಹೀಗೆ ಈ 15 ಮನೆತನ ಪೈಕಿ ಅತಿ ಹೆಚ್ಚು ಅಂದ್ರೆ ಸುದೀರ್ಘವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಯಾವುದಪ್ಪ ಅಂದ್ರ ಜೌ ಅಂತಕ್ಕಂಥ ಒಂದು ಮನೆತನ ಈ ಒಂದು ಜೌ ಮನೆತನ ಯಾಕಪ್ಪ ಅಂದ್ರೆ ಸುದೀರ್ಘವಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತದೆ ಇದಿಷ್ಟೇ ಏನಪ್ಪ ಅಂತಂದ್ರ ಚೀನಿಯರ ರಾಜಕೀಯ ಸ್ಥಿತಿಯ ಒಂದು ಸಂಕ್ಷಿಪ್ತ ಪರಿಚಯ ಇನ್ನು ತದನಂತರದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ನೇರವಾಗಿ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಮೂರು ಪ್ರಮುಖ ಮನೆತನದ ಬಗ್ಗೆ ತಿಳ್ಕೊಳ್ಳೋಣ ಆ ಮೂರು ಪ್ರಮುಖ ಮನೆತನಗಳಲ್ಲಿ ಮೊದಲನೇ ಒಂದು ಮನೆತನ ಯಾವುದಪ್ಪ ಅಂತಂದ್ರೆ ಕಿನ್ ಡೈನಾಸ್ಟಿ ಇದನ್ನ ಒಂದ್ ಕಡೆ ಕಿನ್ ಅಂತಾನೂ ಕರೀತಾರ್ರಿ ಇನ್ನೊಂದ್ ಕಡೆ ಕ್ವಿನ್ ಅಂತಾನೂ ಕರೀತಾರೆ ಒಟ್ಟಾರಿಯಾಗಿ ಚೀನಿಯರ ರಾಜಕೀಯ ಸ್ಥಿತಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ನಮ್ಮ ಅಧ್ಯಯನ ಸಂಬಂಧಪಡ್ತಕ್ಕಂಥ ಒಂದು ಮುಖ್ಯ ಮನೆತನ ಅಂತ ಅಂದ್ರೆ ಕಿನ್ ಅಂತಕ್ಕಂಥ ಒಂದು ಮನೆತನ ಇನ್ನು ಈ ಕಿನ್ ಮನೆತನ ಕಂಡು ಬರ್ತಕ್ಕಂಥ ಕಾಲಾವಧಿ ಅಂದಾಗ ಕ್ರಿಸ್ತ ಪೂರ್ವ 721ರಿಂದ ಕ್ರಿಸ್ತ ಪೂರ್ವ 706
ಹೀಗೆ ಈ ಒಂದು ಅವಧಿಯಲ್ಲಿ ಈ ಮನೆತನ ಕಂಡುಬರುತ್ತೆ ಯಾವುದ್ರಿ ಕಿನ್ ಅಂತಕ್ಕಂತ ಮನೆತನ ಇನ್ನು ಈ ಕಿನ್ ಮನೆತನದಲ್ಲಿ ನಾವು ಯಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಚೀನಾದ ರಾಜಕೀಯ ಮನೆತನಗಳಲ್ಲಿ ಅತ್ಯಂತ ಸುಪ್ರಸಿದ್ಧನಾಗಿ ಕಂಡುಬರತಕ್ಕಂತ ಒಬ್ಬ ರಾಜ ಯಾರಪ್ಪ ಅಂತಂದ್ರೆ ಶಿ ಹುವಾಂಗ್ ಟಿ ಹೀಗೆ ಈ ವ್ಯಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಯಾರ ಬಗ್ಗೆ ರೀ ಶಿ ಹುವಾಂಗ್ ಟಿ ಕನ್ನಡದಕ್ಕೂ ಬರೆದು ಬಿಡ್ತಾ ನೋಡ್ರಿ ಶಿ ಹುವಾಂಗ್ ಟಿ ಹೀಗೆ ಈ ಕಿನ್ ಮನೆತನದಲ್ಲಿ ಈ ವ್ಯಕ್ತಿಯ ಬಗ್ಗೆ ತಿಳಿದು ಈ ವ್ಯಕ್ತಿ ಅಂತ ಏಕೊಂಡಾಗ ಈತ ಕಂಡು ಬರ್ತಕ್ಕಂತ ಕಾಲಾವಧಿ ಅಂದಾಗ ಈತನ ಒಂದು ಆಳ್ವಿಕೆ ಅವಧಿ ಅಂತ ಏಕೊಂಡಾಗ ಈತ ಸುಮಾರು 26 ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತಾನೆ ಇನ್ನ ಆರಂಭಿಕವಾಗಿ ಶಿ ಹುವಾಂಗ್ ಟಿ ಬಗ್ಗೆ ನೋಡಕ್ಕಿಂತ ಮುಂಚೆ ಮೂಲತಃ ಈ ಒಂದು ಹೆಸರಿನ ಹಿನ್ನೆಲೆಗೆ ಬಂದಾಗ ಶಿ ಮೀನ್ಸ್ ಫಸ್ಟ್ ಹುವಾಂಗ್ ಟಿ ಮೀನ್ಸ್ ಎಂಪರರ್ ಅಂದ್ರೆ ಪ್ರಥಮ ಚಕ್ರವರ್ತಿ ಎಂದರ್ಥ ಶಿ ಹುವಾಂಗ್ ಟಿ ಅದರ ಅರ್ಥ ಏನ್ರಿ ಪ್ರಥಮ ಚಕ್ರವರ್ತಿ ಎಂದರ್ಥ ಹೀಗಾಗಿ ಶಿ ಹುವಾಂಗ್ ಟಿ ಅಂತ ಏಕೊಂಡಾಗ ಈತ ಚೀನಾದಲ್ಲಿ ಕಂಡುಬರತಕ್ಕಂತ ಒಬ್ಬ ಶ್ರೇಷ್ಠ ರಾಜ ಅಥವಾ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂತ ಒಬ್ಬ ರಾಜ ಅಂತ ಹೇಳಬಹುದು ಯಾಕಪ್ಪ ಅಂತಂದ್ರೆ ಇವನ ಕಾಲಾವಧಿಯಲ್ಲಿ ಪ್ರಪಂಚದ 7 ಅದ್ಭುತಗಳಲ್ಲಿ ಕಂಡುಬರತಕ್ಕಂತ ಚೀನಾದ ಮಹಾಗೋಡೆ ನಿರ್ಮಾಣ ಯಾರ ಕಾಲಾವಧಿಯಲ್ಲಿ ಶಿ ಹುವಾಂಗ್ ಟಿ ಕಾಲಾವಧಿ ಹೀಗಾಗಿ ಚೀನಾದ ಪ್ರಥಮ ಚಕ್ರವರ್ತಿ ಯಾರಪ್ಪ ಅಂದ್ರೆ ಶಿ ಹುವಾಂಗ್ ಟಿ ಅಂತಕ್ಕಂತ ವ್ಯಕ್ತಿ ಹೀಗೆ ಈ ಶಿ ಹುವಾಂಗ್ ಟಿ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಹರಿದು ಹಂಚಿ ಹೋಗಿರತಕ್ಕಂತ ಎಲ್ಲ ಒಂದು ಚೀನಾವನ್ನ ಒಂದುಗೂಡಿಸಿ ಚೀನಾದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತ ಒಂದು ಸುಧಾರಣೆಗಳನ್ನು ಕೈಗೊಳ್ತಾನೆ ಹೀಗಾಗಿ ಆ ಸುಧಾರಣೆಯ ಸಂದರ್ಭದಲ್ಲಿ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡ್ತಾನೆ ಹೀಗೆ ಈ ಒಂದು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂತ ಒಬ್ಬ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿ ಹುವಾಂಗ್ ಟಿ ಅಂತಕ್ಕಂತ ವ್ಯಕ್ತಿ ಇನ್ನು ಈ ಶಿ ಹುವಾಂಗ್ ಟಿ ಅಂತಕ್ಕಂತ ವ್ಯಕ್ತಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಚಿನ್ ಅಂತಕ್ಕಂತ ಪ್ರಾಂತ್ಯದಿಂದ ಆಳ್ವಿಕೆ ಮಾಡ್ತಿರ್ತಾನೆ ಯಾವ ಪ್ರಾಂತ್ಯದಿಂದ ರೀ ಚಿನ್ ಅಂತಕ್ಕಂತ ಪ್ರಾಂತ್ಯದಿಂದ ಹೀಗಾಗಿ ಚಿನ್ ಪ್ರಾಂತ್ಯದಿಂದ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇವನನ್ನ ಏನಂತ ಕರೀತಾರಪ್ಪ ಅಂದ್ರೆ ಚಿನ್ ಶಿ ಹುವಾಂಗ್ ಟಿ ಅಂತ ಕರೀತಾರೆ ಏನಂತ ಕರೀತಾರೆ ಚಿನ್ ಶಿ ಹುವಾಂಗ್ ಟಿ ಮೂಲ ಹೆಸರು ಶಿ ಹುವಾಂಗ್ ಟಿ ಮಾತ್ರ ಇತ್ತು ಆದರೆ ಈತ ಚಿನ್ ಅಂತಕ್ಕಂತ ಒಂದು ಪ್ರಾಂತ್ಯದಿಂದ ಆಳ್ವಿಕೆ ಮಾಡಿದ ಕಾರಣಕ್ಕಾಗಿ ಇವನನ್ನ ಏನಂತ ಕರೀಲಿಕ್ಕೆ ಆರಂಭಿಸಿದ್ರಪ್ಪ ಅಂದ್ರೆ ಚಿನ್ ಶಿ ಹುವಾಂಗ್ ಟಿ ಅಂತ ಕರೀಲಿಕ್ಕೆ ಆರಂಭಿಸಿದ್ರು ಇನ್ನು ಚಿನ್ ಶಿ ಹುವಾಂಗ್ ಟಿ ಅನ್ನು ನೋಡ್ತಕ್ಕಂತ ಸಂದರ್ಭದಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಇವನ ಒಂದು ರಿಫಾರ್ಮ್ಸ್ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವುದ್ರ ಬಗ್ಗೆ ರೀ ಸುಧಾರಣೆಗಳ ಬಗ್ಗೆ ಇನ್ನು ಈ ಸುಧಾರಣೆ ನೋಡೋಕ್ಕಿಂತ ಮುಂಚೆ ಈ ಕ್ವಿನ್ ಅಂತಕ್ಕಂತ ಒಂದು ಮನೆತನ ಏನ್ ಮಾಡಿದಪ್ಪ ಅಂದ್ರೆ ಚೀನಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯಶಾಹಿ ಯುಗವನ್ನ ಹುಟ್ಟಾಕಿತ್ತು ಯಾವ ಯುಗವನ್ರಿ ಸಾಮ್ರಾಜ್ಯಶಾಹಿ ಯುಗವನ್ನ ಈ ಒಂದು ಕಿನ್ ಮನೆತನ ಆರಂಭವಕ್ಕಿಂತ ಮುಂಚೆ ಚೀನಾದಲ್ಲಿ ಜೌ ಅಂತಕ್ಕಂತ ಮನೆತನ ಆಳ್ವಿಕೆ ಮಾಡ್ತಾನೆ ಯಾವ ಮನೆತನ ರೀ ಈ ಜೌ ಮನೆತನ ಹೀಗಾಗಿ ಈ ಜೌ ಮನೆತನದ ಆಳ್ವಿಕೆಯನ್ನ ಅಂತ್ಯಗೊಳಿಸಿರ್ತಕ್ಕಂತ ಒಂದು ಮನೆತನ ಯಾವ್ದಪ್ಪ ಅಂದ್ರೆ ಕ್ವಿನ್ ಅಂತಕ್ಕಂತ ಮನೆತನ ಕಾರಣಪ್ಪ ಅಂದ್ರೆ ಜೌ ಮನೆತನ ಆಳ್ವಿಕೆಯ ತದನಂತರದ ಅವಧಿಯಲ್ಲಿ ಅಲ್ಲಿ ಕಂಡು ಬರ್ತಕ್ಕಂತ ಒಂದು ಜಮೀನ್ದಾರರು ತಮ್ಮ ತಮ್ಮಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತಃಕಲಗಳಲ್ಲಿ ತೊಡಗುತ್ತಿರ್ತಾರೆ ಹೀಗಾಗಿ ಇದನ್ನೆಲ್ಲ ಅರ್ಥಿರ್ತಕ್ಕಂತ ಈ ಒಂದು ಕಿನ್ ಮನೆತನದ ಅರಸರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಜಮೀನ್ದಾರರ ಕಿತ್ತಾಟವನ್ನು ತೆಗೆದುಹಾಕಿ ಚೀನಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಒಂದು ಮತ್ತೆ ರಾಜತ್ವದ ಆಳ್ವಿಕೆಯನ್ನು ಆರಂಭಿಸ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಈ ಹಿಂದೆ ಕೇವಲ ರಾಜ ಮನೆತನಗಳ ಅಥವಾ ರಾಜ್ಯಗಳ ಆಳ್ವಿಕೆ ಮಾತ್ರ ಇತ್ತು ಆದರೆ ಚೀನಾದಲ್ಲಿ ಸಾಮ್ರಾಜ್ಯಗಳ ಆಳ್ವಿಕೆ ಹುಟ್ಟಿಕೊಂಡಿದ್ದು ಯಾವಾಗಪ್ಪ ಅಂದ್ರೆ ಈ ಒಂದು ಕ್ವಿನ್ ಅಥವಾ ಕಿನ್ ಮನೆತನದ ಆಳ್ವಿಕೆ ಅವಧಿಯಲ್ಲಿ ಹೀಗಾಗಿ ಕಿನ್ ಮನೆತನ ಅರಸರೇ ಮಾಡಪ್ಪ ಅಂದ್ರೆ ಸಾಮ್ರಾಜ್ಯಗಳನ್ನು ಹುಟ್ಟುಹಾಕಿದರು ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವು ಈ ಕಿನ್ ಮನೆತನದಲ್ಲಿ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಶಿ ಹುವಾಂಗ್ ಟಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ತು ಇನ್ನು ಶಿ ಹುವಾಂಗ್ ಟಿಯ ಒಂದು ಸುಧಾರಣೆ ತೆಗೆದುಕೊಂಡಾಗ ಅವುಗಳನ್ನ ಒಂದೊಂದೇ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ನಾನು ಆರಂಭಿಕವಾಗಿ ಏನ್ ಮಾಡ್ತೇನಪ್ಪ ಅಂದ್ರೆ ಆ ಒಂದು ಶಿ ಹುವಾಂಗ್ ಟಿ ಕೈಗೊಂಡಿರ್ತಕ್ಕಂಥ ಒಂದು ಸುಧಾರಣೆಗಳನ್ನ ಬರೆಸ್ತಾನೆ ಎಲ್ಲರೂ ಬರ್ಕೊಡ್ತು ಹೀಗಾಗಿ ಶಿ ಹುವಾಂಗ್ ಟಿಯ ಒಂದು ಸುಧಾರಣೆ ತೆಗೆದುಕೊಂಡಾಗ ಅದರಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಒಂದು ಸುಧಾರಣೆ ಯಾವ್ದಪ್ಪ ಅಂತಂದ್ರೆ ಅಧಿಕೃತ ಜನಗಣತಿಯ ಆರಂಭ ಇನ್ ಇದರ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ ಈ ಒಂದು ಅಧಿಕೃತ ಜನಗಣತಿಯ ಆರಂಭಿಸ್ತಕ್ಕಂಥ ಒಂದು ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಚಿನ್ ಶಿ ಹುವಾಂಗ್ ಟಿ
ಚೀನಾದಲ್ಲಿ ಆಳ್ವಿಕೆಗೆ ಬಂದ ನಂತರ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಅಲ್ಲಿ ಕಂಡು ಬರತಕ್ಕಂತ ಜನನ ಮತ್ತು ಮರಣ ಪ್ರಮಾಣದ ಒಂದು ದಾಖಲೆಯನ್ನು ಇಡಲು ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಜನಗಣತಿಯನ್ನು ಆರಂಭಿಸ್ತಾನೆ ಹೀಗಾಗಿ ಚಿನ್ ಶಿ ಹ್ವಾಂಗ್ ಟೇ ಕೈಗೊಂಡಿರತಕ್ಕಂತ ಮೊದಲೇ ಒಂದು ಸುಧಾರಣೆದಾಗ ಅಧಿಕೃತ ಜನಗಣತಿಯ ಆರಂಭ ಇದರ ಅರ್ಥ ಏನ್ರಿ ಜನನ ಮತ್ತು ಮರಣದ ಪ್ರಮಾಣವನ್ನ ತಿಳಿದುಕೊಳ್ಳುವ ಸಲುವಾಗಿ ಇದು ಒಂದನೇ ಸುಧಾರಣೆ ಇನ್ನು ಎರಡನೇ ಸುಧಾರಣೆ ಅಂತ ಏಕೊಂಡಾಗ ಸಾಮ್ರಾಜ್ಯದಾದ್ಯಂತ ಶಾಂತಿ ಮತ್ತು ಸುವ್ಯವಸ್ಥೆಯ ಪಾಲನೆ ಶಾಂತಿ ಮತ್ತು ಸುವ್ಯವಸ್ಥೆಯ ಪಾಲನೆ ಇದು ಎರಡನೇ ಒಂದು ಸುಧಾರಣೆ ಇನ್ನು ಇದರ ಅರ್ಥ ಏನಪ್ಪ ಅಂತಂದ್ರೆ ಆತ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ತನ್ನ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಳ್ಳತನ ದರೋಡೆ ಕೊಲೆ ಸುಲಿಗೆ ಹೀಗೆ ಇತ್ಯಾದಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪರಾಧಗಳು ನಡೆಯಬಾರದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಪಾಲನೆ ಮಾಡ್ತಾನೆ ಹೀಗಾಗಿ ಆ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರ್ತಾನೆ ಇದು ಎರಡನೇ ಒಂದು ಸುಧಾರಣೆ ಮೂರನೇದು ಚೀನಾದ ಮಹಾಗೋಡೆಯ ನಿರ್ಮಾಣ ಮೂರನೇದು ಚೀನಾದ ಮಹಾಗೋಡೆಯ ನಿರ್ಮಾಣ ಇನ್ನು ಚೀನಾದ ಮಹಾಗೋಡೆಯನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಮಂಗೋಲರು ಮತ್ತು ಹೂನರ ದಾಳಿಯಿಂದ ತನ್ನ ಒಂದು ರಾಜ್ಯವನ್ನ ರಕ್ಷಿಸಲಿಕ್ಕೆ ಹೀಗಾಗಿ ಮೂರನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಚೀನಾದ ಮಹಾಗೋಡೆಯ ನಿರ್ಮಾಣ ಇನ್ನು ಈ ಚೀನಾದ ಮಹಾಗೋಡೆಯ ನಿರ್ಮಾಣ ಮಾಡತಕ್ಕಂತ ಒಂದು ಉದ್ದೇಶ ಏನಾಗಿತ್ತು ಹೂನರು ಮತ್ತು ಮಂಗೋಲರು ಹೀಗಾಗಿ ಹೂನರು ಮತ್ತು ಮಂಗೋಲರ ದಾಳಿಯನ್ನ ತಡೆಗಟ್ಟುವ ಸಲುವಾಗಿ ಎಲ್ಲಿಯ ದಾಳಿ ಅಂದ್ರೆ ತನ್ನ ರಾಜ್ಯವಾಗಿರ್ತಕ್ಕಂತ ಚೀನಾದ ಮೇಲಿನ ದಾಳಿಯನ್ನ ತಡೆಗಟ್ಟುವ ಸಲುವಾಗಿ ಈ ಒಂದು ಚೀನಾದ ಮಹಾಗೋಡೆಯ ನಿರ್ಮಾಣವನ್ನ ಆರಂಭಿಸ್ತಾನೆ ಸದ್ಯ ಇದೇನ್ರಿ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಇದು ಮೂರನೇ ಒಂದು ಸುಧಾರಣೆ ಇನ್ನು ನಾಲ್ಕನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಅಖಂಡ ಚೀನಾವನ್ನ ಒಂದುಗೂಡಿಸಿ ನಾಲ್ಕನೇ ಸುಧಾರಣೆ ಅಖಂಡ ಚೀನಾವನ್ನು ಒಂದುಗೂಡಿಸಿ ಕೇಂದ್ರೀಕೃತ ಆಡಳಿತದ ಜಾರಿ ಇದು ನಾಲ್ಕನೇ ಒಂದು ಸುಧಾರಣೆ ಅಖಂಡ ಚೀನಾವನ್ನು ಒಂದುಗೂಡಿಸಿ ಕೇಂದ್ರೀಕೃತ ಆಡಳಿತದ ಜಾರಿ ಇದರ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ ಇನ್ನು ಅಖಂಡ ಚೀನಾವನ್ನ ಒಂದುಗೂಡಿಸ್ತಕ್ಕಂತ ಒಂದು ಕಾರಣ ಏನಾಗಿತ್ತಪ್ಪ ಅಂದ್ರೆ ಈ ಕಿನ್ ಮನೆತನದವರು ಆಳ್ವಿಕೆ ಮಾಡೋಕ್ಕಿಂತ ಮುಂಚೆ ಅಖಂಡ ಚೀನಾ ಏನಾಗಿತ್ತಪ್ಪ ಅಂದ್ರ ಹಲವಾರು ಸಣ್ಣ ಪುಟ್ಟ ಪ್ರದೇಶಗಳಾಗಿ ಮಾರ್ಪಟ್ಟಿತ್ತು ಹೀಗಾಗಿ ಆ ಸಣ್ಣ ಪುಟ್ಟ ಪ್ರದೇಶಗಳಾಗಿ ಮಾರ್ಪಟ್ಟಿರ್ತಕ್ಕಂಥ ಎಲ್ಲ ಪ್ರದೇಶವನ್ನ ಈ ಒಂದು ಶಿ ಹ್ವಾಂಗ್ ಟೇ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಕಾಲಾವಧಿಯಲ್ಲಿ ಒಂದುಗೂಡಿಸೋದು ಅಷ್ಟಲ್ಲದೆ ಆ ಎಲ್ಲ ಪ್ರದೇಶಗಳನ್ನ ತಾನೊಬ್ಬನೇ ನೋಡಿಕೊಳ್ಳುವ ಸಲುವಾಗಿ ಹಾಗೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆನ ಜಾರಿಗೆ ತರ್ತಾನೆ ಇದು ನಾಲ್ಕನೇ ಒಂದು ಸುಧಾರಣೆ ಇನ್ ಐದನೇದು ಸಾಮ್ರಾಜ್ಯದಾದ್ಯಂತ ಏಕರೂಪ ಕಾನೂನುಗಳ ಜಾರಿ ಐದನೇದು ಸಾಮ್ರಾಜ್ಯದಾದ್ಯಂತ ಏಕರೂಪದ ಕಾನೂನುಗಳ ಜಾರಿ ಇನ್ನು ಇದರ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ ಆತ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ತನ್ನ ಒಂದು ಎಲ್ಲ ಪ್ರಜೆಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಕೊಡೋದು ಅಷ್ಟೇ ಅಲ್ಲದೆ ಸಮಾನ ಹಕ್ಕುಗಳನ್ನು ಒದಗಿಸುವ ಸಲುವಾಗಿ ಆತ ಏನ್ ಮಾಡಿದಪ್ಪ ಅಂದ್ರೆ ಏಕರೂಪವಾಗಿರ್ತಕ್ಕಂಥ ಒಂದು ಕಾನೂನುಗಳನ್ನ ಜಾರಿಗೆ ತಂದ ಇಲ್ಲಿ ಏಕರೂಪ ಅಂತ ತಿಳ್ಕೊಬೇಕು ನಾವು ಸಮಾನ ರೀತಿ ಅಂತ ತಿಳ್ಕೊಬಿಡು ಇಲ್ಲಿ ಯಾವುದೇ ಮೇಲುವರ್ಗ ಇಲ್ಲ ಮಧ್ಯಮ ಇಲ್ಲ ಕೆಲವರ್ಗ ಇಲ್ಲ ಹೀಗೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ಮತ್ತು ಹಕ್ಕುಗಳನ್ನ ಒದಗಿಸುವ ಸಲುವಾಗಿ ಏಕರೂಪದ ಕಾನೂನುಗಳನ್ನ ಜಾರಿಗೆ ತಂದ ಎಷ್ಟಾದ್ರೂ ಐದದು ಇನ್ನು ಆರನೇ ಆಡಳಿತದ ಅನುಕೂಲಕ್ಕಾಗಿ ಅಖಂಡ ಸಾಮ್ರಾಜ್ಯವನ್ನು 36 ಪ್ರಾಂತ್ಯಗಳಾಗಿ ವಿಂಗಡಣೆ ಇನ್ನು ಇದರ ಒಂದು ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ ಆತ ಆಳ್ವಿಕೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಪ್ರದೇಶಗಳನ್ನ ಒಂದುಗೂಡಿಸಿದ ಇನ್ನು ಒಂದುಗೂಡಿಸಿದ ಅಷ್ಟೇ ಅಲ್ಲದೆ ಆ ಎಲ್ಲ ಕಡೆಗಳ ಏನ್ ಮಾಡಿದ್ರಿ ಕೇಂದ್ರೀಕೃತ ಆಡಳಿತವನ್ನು ಜಾರಿಗೆ ತಂದ ಇನ್ನು ಕೇಂದ್ರೀಕೃತ ಆಡಳಿತ ಜಾರಿಗೆ ತಂದಿರತಕ್ಕಂಥ ಇದೇ ಶಿ ಹ್ವಾಂಗ್ ಏನ್ ಮಾಡಿದಪ್ಪ ಅಂದ್ರ ಎಲ್ಲ ಪ್ರದೇಶಗಳನ್ನ ಒಬ್ಬನೇ ನಿಯಂತ್ರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ತೊಂದರೆ ಆಗಲಿಕ್ಕೆ ಆರಂಭಿಸಿತು. ಹೀಗಾಗಿ ಆ ಸಂದರ್ಭದಲ್ಲಿ ತನಗೆ ಆಡಳಿತದಲ್ಲಿ ಅನುಕೂಲವಾಗಲಿ ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅಖಂಡ ಒಂದು ಸಾಮ್ರಾಜ್ಯವನ್ನ ಏನು ಮಾಡಿದ್ಪ ಅಂದ್ರೆ ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಿಸಿದ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಆಡಳಿತದ ಅನುಕೂಲಕ್ಕಾಗಿ ಅಖಂಡ ಸಾಮ್ರಾಜ್ಯವನ್ನ 36 ಪ್ರಾಂತ್ಯಗಳಾಗಿ ವಿಂಗಡಿಸಿದ. ಇದರ ಅರ್ಥ ಗೊತ್ತಾಯ್ತ್ರಿ. ಇನ್ ನೆಕ್ಸ್ಟ್ 7ನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಪ್ರತಿ ಪ್ರಾಂತ್ಯಕ್ಕೆ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಿಗಳ ನೇಮಕ. ಏಳನೇದು ಪ್ರತಿ ಪ್ರಾಂತ್ಯಕ್ಕೆ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಿಗಳ ನೇಮಕ. ಇನ್ನು ಈ ಇಬ್ಬರು ಅಧಿಕಾರಿಗಳ ನೇಮಕ ಮಾಡತಕ್ಕಂತ ಉದ್ದೇಶ ಏನಾಗಿತ್ರಿ? ಅಖಂಡ ಸಾಮ್ರಾಜ್ಯವನ್ನ 36 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ. ಇನ್ನು ಈ ಪ್ರಾಂತ್ಯಗಳನ್ನ ನೋಡಿಕೊಳ್ಳುವ ಸಲುವಾಗಿ ಏನು ಮಾಡಿದ್ಪ ಅಂತಂದ್ರೆ ನಾಗರಿಕ ಮತ್ತು ಸೈನಿಕ ಅಧಿಕಾರಿಗಳನ್ನ ನೇಮಕ ಮಾಡಿದ. ಇದು 7ನೇ ಒಂದು ಸುಧಾರಣೆ. ಇನ್ನು 8ನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಗೂಢಾಚಾರ ಪದ್ಧತಿಯ ಜಾರಿ, ಎಸ್ಪಿಯೋನೇಜ್ ಅಂತ ಕರೀತಾರೆ. 8ನೇ ಒಂದು ಸುಧಾರಣೆ ಅಂದಾಗ ಗೂಢಾಚಾರ ಪದ್ಧತಿಯ ಜಾರಿ. ಎಂಟನೇದು ಗೂಢಾಚಾರ ಪದ್ಧತಿಯ ಜಾರಿ. ಇನ್ನು ಈ ಗೂಢಾಚಾರ ಪದ್ಧತಿ ಅಂದ್ರೆ ಏನ್ಪ ಅಂತಂದ್ರೆ ಇದು ತನ್ನ ರಾಜ್ಯದಲ್ಲಿ ಯಾರಿಗೂ ಗೊತ್ತಾಗದೆ ವೇಷ ಮರೆಸಿಕೊಂಡು ಅಥವಾ ತನ್ನ ಒಂದು ದೇಹದ ಎಲ್ಲ ಆಕಾರಗಳ ಬದಲಾವಣೆ ಮಾಡಿಕೊಂಡು ಯಾರಿಗೂ ಗೊತ್ತಾಗದಂತೆ ಆಂತರಿಕವಾಗಿ ತನ್ನ ಒಂದು ಕಾರ್ಯಗಳನ್ನ ಹಮ್ಮಿಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಗೂಢಾಚಾರಿಕೆ ಅಂತ ಕರಿತೀವಿ. ಈ ಗೂಢಾಚಾರ ಪದ್ಧತಿಯನ್ನ ಜಾರಿಗೆ ತರತಕ್ಕಂತ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ತನ್ನ ವಿರುದ್ಧ ಯಾರಾದರೂ ಒಳಪಿತುರಿ ನಡೆಸುತ್ತಿದ್ದಾರೆ ಅಥವಾ ರಾಜ್ಯದಲ್ಲಿ ಇರತಕ್ಕಂತ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕದಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾದ್ರೆ ಅಂತವರನ್ನ ಶಿಕ್ಷಿಸುವ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಗೂಢಾಚಾರ ಪದ್ಧತಿಯನ್ನು ಜಾರಿ ತರ್ತಾನೆ. ಸ್ವತಃ ತಾನೇ ವೇಷ ಮರೆಸಿಕೊಂಡು ಸಾಮ್ರಾಜ್ಯದಾದ್ಯಂತ ಏನ್ ಮಾಡಪ್ಪ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಯಾಣವನ್ನು ಕೈಗೊಳ್ತಾನೆ. ಹೀಗಾಗಿ ಆತ ಕೈಗೊಂಡಿರ್ತಕ್ಕಂಥ 8ನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಗೂಢಾಚಾರ ಪದ್ಧತಿಯ ಜಾರಿ. ತನ್ನ ವಿರುದ್ಧ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಆಂತರಿಕ ಪಿತೃಗಳು ನಡೆಯಬಾರದು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇನ್ನು 9ನೇ ಒಂದು ಸುಧಾರಣೆ ಅಂತ ತೆಗೆದುಕೊಂಡಾಗ ರಸ್ತೆ ಮತ್ತು ಕಾಲುವೆಗಳ ನಿರ್ಮಾಣ. 9ನೇದಾದ್ರಿ ರಸ್ತೆ ಮತ್ತು ಕಾಲುವೆಗಳ ನಿರ್ಮಾಣ. ಇನ್ನು ಈ ರಸ್ತೆ ಮತ್ತು ಕಾಲುವೆಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರ ದೂರ ದೂರದ ಪ್ರದೇಶಗಳನ್ನ ಒಂದುಗೂಡಿಸುವ ಸಲುವಾಗಿ. ಅಖಂಡ ಸಾಮ್ರಾಜ್ಯವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಕ್ಕಂತ ಶಿ ಹುವಾಂಗ್ಟಿ ಏನ್ ಮಾಡಿದಪ್ಪ ಅಂದ್ರೆ ದೂರ ದೂರದ ಪ್ರದೇಶಗಳನ್ನ ಒಂದುಗೂಡಿಸುವ ಸಲುವಾಗಿ ರಸ್ತೆ ಮತ್ತು ಕಾಲುವೆಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಆರಂಭಿಸಿದ. ಇದು 9ನೇ ಸುಧಾರಣೆ. ಇನ್ನು ಕೊನೆಯ ಒಂದು ಸುಧಾರಣೆ ತೆಗೆದುಕೊಂಡಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ. 10ನೇ ಒಂದು ಸುಧಾರಣೆ ಅಂದಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ. ಸಾಂಸ್ಕೃತಿಕ ಕ್ಷೇತ್ರ ಅಂದ್ರೆ ಯಾವಪ್ಪ ಅಂದ್ರೆ ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ವಿಜ್ಞಾನ, ಹೀಗೆ ಈ ಒಂದು ಎಲ್ಲ ಕ್ಷೇತ್ರಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಒಟ್ಟಾರಿಯಾಗಿ ಈ ಒಂದು ಎಲ್ಲ ಸುಧಾರಣೆಗಳನ್ನ ಶಿ ಹುವಾಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆಡಳಿತದ ಅವಧಿಯಲ್ಲಿ ತೆಗೆದುಕೊಳ್ತಾನೆ. ಹೀಗಾಗಿ ಒಟ್ಟಾರಿಯಾಗಿ ಶಿ ಹುವಾಂಗ್ ಅನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಅಖಂಡ ಚೀನಾದ ಪ್ರಥಮ ಚಕ್ರವರ್ತಿ ಅಂತ ಕರಿತೀವಿ. ಇನ್ನು ಆಸ್ಟ್ರೇಲಿಯಾದ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಏನ್ ಮಾಡ್ತಪ್ಪ ಅಂದ್ರೆ ಬಲವಂತವಾಗಿ ಕಾರ್ಮಿಕರನ್ನ ದುಡಿಸಿಕೊಳ್ಳಲಿಕ್ಕೆ ಆರಂಭಿಸಿದ. ಅಷ್ಟೇ ಅಲ್ಲದೆ ಎಷ್ಟೋ ಜನರನ್ನ ಆ ಒಂದು ಚೀನಾದ ಮಹಾಗೋಡೆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೂತು ಹಾಕಿದ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನು ಮಾಡ್ತಾನೋ, ಅದರ ಜೊತೆಗೆ ಈತ ಇತಿಹಾಸಕಾರನ ವಿರೋಧ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಇತಿಹಾಸಕಾರರು ಎಲ್ಲಿ ನನ್ನ ಆಡಳಿತದ ಕುರಿತು ವಿಮರ್ಶೆ ಮಾಡುವರು ಅಥವಾ ಟೀಕೆಯನ್ನ ಮಾಡುವರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇತಿಹಾಸಕಾರರನ್ನ ವಿರೋಧಿಸಿದ. ಅದೇ ರೀತಿಯಾಗಿ ವಿಜ್ಞಾನಿಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಪ್ರೋತ್ಸಾಹಿಸಲಿಕ್ಕೆ ಆರಂಭಿಸಿದ. ಹೀಗೆ ಒಟ್ಟಾರೆಯಾಗಿ ಶಿ ಹುವಾಂಗ್ಟಿ ಅಂತಕ್ಕಂಥ ವ್ಯಕ್ತಿ ಕಿನ್ ಮನೆತನದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣೆ ಕೈಗೊಂಡು ಚೀನಾವನ್ನ ಒಂದು ಬೃಹತ್ ಸಾಮ್ರಾಜ್ಯವನ್ನಾಗಿ ನಿರ್ಮಿಸಿದ. ಯಾರೇ ಈ ಶಿ ಹುವಾಂಗ್ಟಿ ಅಂತಕ್ಕಂಥ ವ್ಯಕ್ತಿ? ಇನ್ನು ಶಿ ಹುವಾಂಗ್ಟಿ ಅನ್ನಂತರ ಈ ಒಂದು ಕಿನ್ ಮನೆತನದ ಆಳ್ವಿಕೆ ಬಹಳ ದಿನಗಳ ಕಾಲ ಉಳಿಲ್ಲ. ಹೀಗಾಗಿ ಈ ಒಂದು ಕಿನ್ ಮನೆತನವನ್ನ ಹಾನ್ ಮನೆತನದ ರಾಜರು ಏನ್ ಮಾಡಿದ್ಪ ಅಂದ್ರ ಸಂಪೂರ್ಣವಾಗಿ ಹತ್ತಿಕ್ಕೆ ಬಿಟ್ರಿ. ಯಾವ ಮನೆತನ ಮಾಡ್ರಿ? ಕಿನ್ ಮನೆತನ. ಹೀಗಾಗಿ ಈ ಒಂದು ಕಿನ್ ಮನೆತನದ ನಂತರ ಚೀನಾದಲ್ಲಿ ಆಳ್ವಿಕೆ ಬಂದಿರತಕ್ಕಂಥ ಮನೆತನ ಅಂದ್ರ ಹಾನ್ ಅಂತಕ್ಕಂಥ ಒಂದು ಮನೆತನ.
ಹೀಗಾಗಿ ಈ ಒಂದು ಹಾನ್ ಮನೆತನದಲ್ಲಿ ಊಟಿ ಅಂತಕಂತ ಒಬ್ಬ ಪ್ರಸಿದ್ಧ ರಾಜ ಕಂಡು ಬರ್ತಾನೆ ರೇ ಊಟಿ ಅಂತಕಂತ ವ್ಯಕ್ತಿ ಯಾವ ಮನೆತನದ ನಂತರ ಇರದ ಕಿನ್ ಅಂತಕಂತ ಒಂದು ಮನೆತನದ ನಂತರ ಯಾವ ಮನೆತನ ರೀ ಹಾನ್ ಅಂತಕಂತ ಮನೆತನ ಈ ಹಾನ್ ಮನೆತನದಲ್ಲಿ ಕಂಡು ಬರ್ತಕಂತ ಒಬ್ಬ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಊಟಿ ಅಂತಕಂತ ರಾಜ ಇನ್ನು ಈ ಊಟಿ ಅಂತಕಂತ ರಾಜ ಆಳ್ವಿಕೆ ಮಾಡ್ತಕಂತ ಸಂದರ್ಭದಲ್ಲಿ ಈತ ತನ್ನ ಆಳ್ವಿಕೆ ಅವಧಿಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಹಾನ್ ಮನೆತನದ ಆಳ್ವಿಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಗೋಲ್ಡನ್ ಏಜ್ ಪೀರಿಯಡ್ ಅಂತ ಕರಿತೀವಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಏನಂತ ಕರಿತೀವಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಯಾವುದನ್ರಿ ಈ ಹಾನ್ ಮನೆತನದ ಆಳ್ವಿಕೆಯನ್ನ ಕಾರಣಪ್ಪ ಅಂದ್ರೆ ಇಲ್ಲಿ ಕಂಡುಬರ್ತಕ್ಕಂತ ಊಟಿ ಅಂತಕಂತ ರಾಜ ಕಲೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪ ವಿಜ್ಞಾನ ತತ್ವಶಾಸ್ತ್ರ ಹೀಗೆ ಇನ್ನೂ ಅನೇಕ ಕ್ಷೇತ್ರಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾನೆ ಹೀಗೆ ಅವನ ಒಂದು ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂತ ಒಂದು ಪ್ರಗತಿ ಅಥವಾ ಬೆಳವಣಿಗೆ ಕಂಡುಬರುತ್ತೆ ಈ ಹಿನ್ನೆಲೆ ಇಟ್ಟುಕೊಂಡು ನಾವೇನಂತ ಕರಿತೀವಿ ಈ ಹಾನ್ ಮನೆತನದ ಆಳ್ವಿಕೆಯನ್ನ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಇನ್ನು ಈ ಸುವರ್ಣ ಯುಗದ ಆಳ್ವಿಕೆ ನೋಡ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಕಂಡುಬರ್ತಕ್ಕಂತ ಊಟಿ ಅಂತಕ್ಕಂತ ರಾಜ ಈತನು ಸೈನ್ ಮಾಡ್ತಾನಪ್ಪ ಅಂದ್ರೆ ಆರಂಭಿಕವಾಗಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಕೈಗೊಳ್ತಾನೆ ಅದರಲ್ಲಿ ಮುಖ್ಯವಾಗಿ ಮೂರು ಸುಧಾರಣೆಗಳನ್ನು ಕೈಗೊಳ್ತಾನೆ ನೀವು ಏನು ಹೆಡ್ಲೈನ್ ಹಾಕೋರಿ ಹಾನ್ ಮನೆತನ ಅಂತ ಹಾಕೋರಿ ಅಲ್ಲಿ ಊಟಿ ಅಲ್ಲಿ ಕೆಳಗೆ ಸುಧಾರಣೆ ಅಂತ ಹಾಕೋರಿ ಅದರಲ್ಲಿ ಒಂದನೇ ಸುಧಾರಣೆ ಅಖಂಡ ಸಾಮ್ರಾಜ್ಯವನ್ನು 13 ಪ್ರಾಂತ್ಯಗಳಾಗಿ ವಿಂಗಡಣೆ ಅಲ್ಲಿ ಶಿ ಹಾಂಗ್ಟಿ 36 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ ಆದರೆ ಹಾನ್ ಮನೆತನದ ರಾಜನ ಇರತಕ್ಕಂಥ ಊಟ ಏನ್ ಮಾಡಿದ್ಪ ಅಂದ್ರೆ ತಾನು ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಅಖಂಡ ಸಾಮ್ರಾಜ್ಯವನ್ನು ಮತ್ತೆ ಪುನರ್ವಿಂಗಡಣೆ ಮಾಡಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಊಟಿ ಕೈಗೊಂಡಿರ್ತಕ್ಕಂಥ ಮೊದಲನೇ ಒಂದು ಸುಧಾರಣೆ ಅಂದಾಗ ಅಖಂಡ ಸಾಮ್ರಾಜ್ಯವನ್ನು 13 ಪ್ರಾಂತ್ಯಗಳಾಗಿ ವಿಂಗಡಣೆ ಒಂದನೇ ಸುಧಾರಣೆ ಅಖಂಡ ಪ್ರಾಂತ್ಯಗಳನ್ನು 13 ಪ್ರಾಂತ್ಯಗಳಾಗಿ ವಿಂಗಡಣೆ ಇದು ಒಂದನೇದು ಎರಡನೇದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಜಾರಿ ಇನ್ ಅಖಂಡ ಸಾಮ್ರಾಜ್ಯವನ್ನ 13 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ ನಂತರ ಆ 13 ಪ್ರಾಂತ್ಯಗಳ ಏನ್ ಮಾಡಿದ್ಪ ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ಹೀಗಾಗಿ ಈ ಸಂದರ್ಭದಲ್ಲಿ ಆತ ಏನ್ ಮಾಡಿದ್ಪ ಅಂದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ಎರಡನೇ ಒಂದು ಸುಧಾರಣೆ ಅಂದಾಗ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಜಾರಿ ಇನ್ನು ಮೂರನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ ಮೂರನೇ ಒಂದು ಸುಧಾರಣೆ ಅಂದಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕಲೆ ಸಾಹಿತ್ಯ ಸಂಗೀತ ವಿಜ್ಞಾನ ವಾಸ್ತುಶಿಲ್ಪ ತತ್ವಶಾಸ್ತ್ರ ನಾಟ್ಯ ಹೀಗೆ ಇನ್ನೂ ಅನೇಕ ಕ್ಷೇತ್ರಗಳಿಗೆ ಏನ್ ಮಾಡಿದ್ಪ ಅಂದ್ರೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟ ಹೀಗಾಗಿ ಇವನ ಒಂದು ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಕಂಡು ಬರ್ತದೆ ಅದರಲ್ಲೂ ವೈದ್ಯ ಶಾಸ್ತ್ರದಲ್ಲಿ ಅತಿ ಹೆಚ್ಚಿನ ಒಂದು ಬೆಳವಣಿಗೆ ಕಂಡು ಬರ್ತದೆ ವೈದ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 100+ ಗ್ರಂಥಗಳು ರಚನೆ ಆದವು ಹೀಗೆ ಒಟ್ಟಾರೆಯಾಗಿ ಊಟಿ ಅಂತಕ್ಕಂಥ ರಾಜ ಕೈಗೊಂಡಿರ್ತಕ್ಕಂಥ ಈ ಒಂದು ಎಲ್ಲ ಸುಧಾರಣೆಗಳ ಹಿನ್ನೆಲೆಯಿಂದಾಗಿ ಈ ಒಂದು ಹಾನ್ ಮನೆತನದ ಆಳ್ವಿಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಇದು ಕಿನ್ನ ಮನೆತನದ ಅಂತ ಕಂಡು ಬರ್ತಕ್ಕಂಥ ಎರಡನೇ ಒಂದು ಮನೆತನ ಹಾನ್ ಮನೆತನ ಇನ್ನೇನು ಈ ಒಂದು ಹಾನ್ ಮನೆತನದ ನಂತರ ಚೀನಾದಲ್ಲಿ ಮತ್ತೆ ಹಲವಾರು ರಾಜ ಮನೆತನಗಳು ಆಳ್ವಿಕೆ ಮಾಡ್ತಾವೆ ಉದಾಹರಣೆಗೆ ಉಜಿನ್ ಅಂತಕ್ಕಂಥ ಒಂದು ಮನೆತನ ಆಗಿರ್ಬೋದು ಶೂ ಅಂತಕ್ಕಂಥ ಒಂದು ಮನೆತನ ಯಾವ್ರಿ ಉಜಿನ್ ಅಂತಕ್ಕಂಥ ಒಂದು ಮನೆತನ ಇನ್ನೊಂದು ಶೂ ಅಂತಕ್ಕಂಥ ಮನೆತನ ಹೀಗೆ ಉಜಿನ್ ಮತ್ತು ಶೂ ಮನೆತನ ಆಳ್ವಿಕೆ ಅವಧಿಯಲ್ಲಿ ಚೀನಾದಲ್ಲಿ ಏನಾಯ್ತಪ್ಪ ಅಂದ್ರೆ ಅರಾಜಕತೆ ಉಂಟಾಯ್ತು ಅಂದ್ರೆ ಅಖಂಡ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಏನಾಯ್ತಪ್ಪ ಅಂದ್ರೆ ವಿಕೇಂದ್ರೀಕರಣಕ್ಕೊಳಪಟ್ಟಿತ್ತು ಹೀಗಾಗಿ ಈ ಸಂದರ್ಭದಲ್ಲಿ ಸುಮಾರು 400 ವರ್ಷಗಳ ಕಾಲ ಏನಾಯ್ತಪ್ಪ ಅಂದ್ರೆ ವಿಕೇಂದ್ರೀಕರಣ ಆಡಳಿತ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಚೀನಾದಲ್ಲಿ ಅರಾಜಕತೆ ಉಂಟಾಯ್ತು ಹೀಗೆ ಈ ಒಂದು ಅರಾಜಕತೆ ಉಂಟಾದಂತ ಸಂದರ್ಭದಲ್ಲಿ ಈ ಒಂದು ಅರಾಜಕತೆಯನ್ನ ಹೋಗಲಾಡಿಸಿ ಮತ್ತೆ ಚೀನಾದಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಮನೆತನ ಯಾವಪ್ಪ ಅಂದ್ರೆ ಟಾಂಗ್ ಅಂತಕ್ಕಂಥ ಒಂದು ಮನೆತನ ಯಾವ ಮನೆತನ ರೀ ಟಾಂಗ್ ಅಂತಕ್ಕಂಥ ಮನೆತನ ಹೀಗಾಗಿ ಕಿನ್ ಮನೆತನದಲ್ಲಿ ಶಿ ಹುವಾಂಗ್ಟಿಯ ಬಗ್ಗೆ ನೋಡಿಕೊಂಡು ಹಾನ್ ಮನೆತನದಲ್ಲಿ ಊಟಿಯ ಒಂದು ಸುಧಾರಣೆ ನೋಡಿಕೊಂಡು ಇದಾದ ಬಳಿಕ ಉಜಿನ್ ಮತ್ತು ಶೂ ಇವರ ಕಾಲಾವಧಿಯಲ್ಲಿ ಅರಾಜಕತೆ ಉಂಟಾಯಿತು ಆ ಅರಾಜಕತೆ ಹೋಗಿ ಮತ್ತೆ ಒಳ್ಳೆಯ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದದ್ದು ಈ ಟಾಂಗ್ ಮನೆತನದ ಕಾಲಾವಧಿಯಲ್ಲಿ ಹೀಗಾಗಿ ಈ ಟಾಂಗ್ ಮನೆತನವನ್ನು ಸಹ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗೋಲ್ಡನ್ ಏಜ್ ಪೀರಿಯಡ್ ಅಂತ ಕರಿತೀವಿ ಏನಂತ ಕರಿತೀವಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಯಾವ ಮನೆತನವನ್ರಿ ಟಾಂಗ್ ಮನೆತನವನ್ನ
ಕಾರಣ ಏನಪ್ಪ ಅಂದ್ರೆ ಈ ಟಾಂಗ್ ಮನೆತನದಲ್ಲಿ ಕಂಡುಬರತಕ್ಕಂತ ಅರಸರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಟಾಂಗ್ ಮನೆತನದ ಅವಧಿಯನ್ನು ಸಹ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸುವರ್ಣ ಯುಗದ ಆಳ್ವಿಕೆ ಅಂತ ಕರೀತೀವಿ ಒಟ್ಟಾರೆಯಾಗಿ 15 ರಾಜ ಮನೆತನಗಳ ಪೈಕಿ ಹಾನ್ ಮತ್ತು ಟಾಂಗ್ ಮನೆತನಗಳನ್ನು ನಾವು ಏನು ಅಂತ ಕರೀತೀವಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರೀತೀವಿ ಇನ್ನು ಈ ಟಾಂಗ್ ಮನೆತನ ನೋಡತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಕಂಡುಬರತಕ್ಕಂತ ರಾಜರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಹಲವಾರು ಸುಧಾರಣೆ ಕೈಗೊಳ್ಳುತ್ತಾರೆ ಇಲ್ಲಿ ನೇರವಾಗಿ ನೀವು ಸುಧಾರಣೆ ಅಂತ ಹಾಕೋಣ ಇಲ್ಲಿ ರಾಜನ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲ ಹೀಗಾಗಿ ನೇರವಾಗಿ ನೀವು ಸುಧಾರಣೆ ಅಂತ ಹಾಕೋರಿ ಇಲ್ಲಿ ಮುಖ್ಯವಾಗಿ ನಮಗೆ ಮೂರು ಸುಧಾರಣೆಗಳು ಕಂಡುಬರ್ತಾವು ಆ ಮೂರು ಸುಧಾರಣೆಗಳಪ್ಪ ಅಂದ್ರೆ ಮೊದಲನೇ ಒಂದು ಸುಧಾರಣೆ ಅಂತ ಹಾಕೋರಿ ಡ್ರಾಫ್ಟ್ ಗೆ ಸಂಬಂಧಿಸಿದಂತೆ ಕರಡಿಗೆ ಸಂಬಂಧಿಸಿದಂತೆ ಉಜಿನ್ ಮತ್ತು ಶೂ ಮನೆತನ ನಂತರ ಆಳ್ವಿಕೆ ಬಂದಿರತಕ್ಕಂತ ಈ ಟಾಂಗ್ ಮನೆತನ ಚೀನಾದಲ್ಲಿ ಇರತಕ್ಕಂತ ಒಂದು ಅರಾಜಕತೆಯನ್ನ ಹೋಗಲಾಡಿಸೋ ಸಲುವಾಗಿ ಏನು ಮಾಡಿದಪ್ಪ ಅಂದ್ರೆ ಅಖಂಡ ಆಡಳಿತವನ್ನ ಮತ್ತೆ ಪುನರ್ನಿರ್ಮಾಣ ಮಾಡಲಿಕ್ಕೆ ಆರಂಭಿಸಿ ಹೀಗಾಗಿ ಈ ಸಂದರ್ಭದಲ್ಲಿ ಆ ಒಳ್ಳೆಯ ಆಡಳಿತ ವ್ಯವಸ್ಥೆನ ಜಾರಿಗೆ ತರೋ ಸಲುವಾಗಿ ಅಖಂಡ ಆಡಳಿತವನ್ನ ಮೂರು ವಿಭಾಗಗಳಾಗಿ ಏನು ಮಾಡಿದ್ರು ಹೀಗಾಗಿ ಆ ಮೂರು ವಿಭಾಗಗಳ ಹಿನ್ನೆಲೆಯಲ್ಲಿ ಚೀನಾದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆನ ಜಾರಿಗೆ ತಂದ ಹೀಗಾಗಿ ಅಲ್ಲಿ ಕಂಡು ಬರ್ತಕ್ಕಂತ ಮೊದಲನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಅದು ಕರಡಿಗೆ ಸಂಬಂಧಿಸಿರತಕ್ಕಂತ ಒಂದು ಸುಧಾರಣೆ ಹೀಗಾಗಿ ಒಟ್ಟಾರೆಯಾಗಿ ಮೂರು ರೀತಿಯಾಗಿರ್ತಕ್ಕಂತ ಕರಡುಗಳ ಜಾರಿಗೆ ತಂದ್ರು ಅದ್ರಲ್ಲಿ ಒಂದೇದು ಡ್ರಾಫ್ಟ್ ಮೇಕಿಂಗ್ ಅಥವಾ ಮೇಕಿಂಗ್ ಆಫ್ ಡ್ರಾಫ್ಟ್ ಒಂದೇದು ಕರಡು ತಯಾರಿಸುವಿಕೆ ಮೊದಲನೇದು ಕರಡು ತಯಾರಿಸುವಿಕೆ ಎರಡನೇದು ಮೊದಲನೇದು ಕರಡು ತಯಾರಿಸುವಿಕೆ ಎರಡನೇದು ಕರಡು ಪರಿಶೀಲನೆ ಕರಡು ಪರಿಶೀಲನೆ ಕರಡು ಅಂತ ಗೊತ್ತಿರಬೇಕಿರಲ್ಲ ಕರಡು ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಶಾಸನ ಅಥವಾ ನೀತಿ ಅಂತ ತಿಳ್ಕೋಬಹುದು ಹೀಗಾಗಿ ಮೊದಲನೇದು ಕರಡು ತಯಾರಿಕೆ ಎರಡನೇದು ಕರಡು ಪರಿಶೀಲನೆ ಅಥವಾ ವಿಶ್ಲೇಷಣೆ ಮೂರನೇದು ಕರಡು ಜಾರಿ ಮೇಕಿಂಗ್ ಆಫ್ ಡ್ರಾಫ್ಟ್ ಎರಡನೇದು ಡ್ರಾಫ್ಟ್ ರಿವೇವ್ ಮೂರನೇದು ಡ್ರಾಫ್ಟ್ ಇಂಪ್ಲಿಮೆಂಟ್ ಹೀಗೆ ಒಟ್ಟಾರೆಯಾಗಿ ಅರಾಜಕತೆಯನ್ನು ಹೋಗಲಾಡಿಸಿ ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುವ ಸಲ ಏನ್ ಮಾಡಿರಪ್ಪ ಅಂದ್ರೆ ಈ ಒಂದು ಕರಡು ತಯಾರಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಯಾವ ಮನೆತನದಲ್ಲಿ ಟಾಂಗ್ ಮನೆತನದಲ್ಲಿ ಇನ್ನು ಎರಡನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ಇದೇ ಟಾಂಗ್ ಮನೆತನದವರು ಏನ್ ಮಾಡಿರಪ್ಪ ಅಂದ್ರೆ ತನ್ನ ಆಡಳಿತದಲ್ಲಿ ಅನುಕೂಲವಾಗ ಸಲುವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಹೀಗಾಗಿ ಈ ಸಂದರ್ಭದಲ್ಲಿ ಏನ್ ಮಾಡಿರಪ್ಪ ಅಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಹೀಗಾಗಿ ಆ ಸರ್ಕಾರಿ ಅಧಿಕಾರಿಗಳನ್ನ ನೇರವಾಗಿ ನೇಮಕ ಮಾಡಿಕೊಳ್ಳದೆ ಅವರ ಒಂದು ಅರ್ಹತೆಯ ಆಧಾರದ ಮೇಲೆ ನೇಮಕವನ್ನು ಮಾಡಿಕೊಳ್ಳಲಿಕ್ಕೆ ಆರಂಭಿಸಿ ಹೀಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ಸುಧಾರಣೆ ಜರುಗುತ್ತದೆ ಇಲ್ಲಿ ನೀವು ಎರಡನೇ ಸುಧಾರಣೆ ಹಾಕೊಳ್ಳಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಾರಿ ಎರಡನೇ ಒಂದು ಸುಧಾರಣೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಾರಿ ಮೊದಲನೇ ಒಂದು ಸುಧಾರಣೆ ಅಂದಾಗ ಕರಡಿಗೆ ಸಂಬಂಧಿಸಿದ್ದು ಎರಡನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಾರಿ ಮಾಡ್ತಕ್ಕಂಥ ಉದ್ದೇಶ ಏನ್ರಿ ತನಗೆ ಆಡಳಿತದಲ್ಲಿ ಅನುಕೂಲವಾದ ಸಲುವಾಗಿ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಬೇಕಾಯ್ತು ಇನ್ನು ಆ ಅಧಿಕಾರಿಗಳನ್ನ ನೇರವಾಗಿ ನೇಮಕ ಮಾಡಿಕೊಳ್ಳದೆ ಅವರಿಗೆ ಪರೀಕ್ಷೆಯನ್ನು ಇಡುವುದರ ಬದಲಾಗಿ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಅಥವಾ ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಅಧಿಕಾರಿಗಳಾಗಿ ನೇಮಕ ಮಾಡಿಕೊಂಡು ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಎರಡನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಾರಿ ಇನ್ನು ಮೂರನೇ ಒಂದು ಸುಧಾರಣೆ ತೆಗೆದುಕೊಂಡಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ ಮೂರನೇ ಒಂದು ಸುಧಾರಣೆ ಅಂದಾಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕಲೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪ ವಿಜ್ಞಾನ ತತ್ವಶಾಸ್ತ್ರ ನಾಟ್ಯ ಹೀಗೆ ಈ ಒಂದು ಎಲ್ಲ ಕ್ಷೇತ್ರಗಳಿಗೆ ಈ ಒಂದು ಟಾಂಗ್ ಮನೆತನದವರು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾರೆ ಹೀಗಾಗಿ ಆ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಪ್ರಗತಿ ಕಂಡುಬರುತ್ತೆ ಹೀಗಾಗಿ ಒಟ್ಟಾರೆಯಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಟಾಂಗ್ ಮನೆತನದ ಆಳ್ವಿಕೆ ನಾವೇನಂತ ಕರಿತೀವಿ ಸುವರ್ಣ ಯುಗದ ಆಳ್ವಿಕೆ ಅಂತ ಕರಿತೀವಿ ಹೀಗೆ ಒಟ್ಟಾರೆ ಇವಿಷ್ಟು ಏನಪ್ಪಾ ಅಂದ್ರ ಈ ಮೂರು ಸುಧಾರಣೆಗಳು ಟಾಂಗ್ ಮನೆತನಕ್ಕೆ ಸಂಬಂಧಿಸ್ತಾವ ಇನ್ನು ಟಾಂಗ್ ಮನೆತನ ಅಂದ್ರೆ ಚೀನಾದಲ್ಲಿ ಹಲವಾರು ರಾಜ ಮನೆತನ ಆಳ್ವಿಕೆ ಮಾಡ್ತಾವ ಆದ್ರೆ ಆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ ಮನೆತನಗಳ ಒಂದು ವಿಷಯ ನಮ್ಮ ಅಧ್ಯಯನಕ್ಕಿಲ್ಲ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಚೀನಿಯರ ರಾಜಕೀಯ ಸ್ಥಿತಿ ಅಂತ ಇಟ್ಕೊಂಡಾಗ ನಾವು ಕೇವಲ ಈ ಮೂರು ಮನೆತನ ಬಗ್ಗೆ ಮಾತ್ರ ತಿಳ್ಕೋತೀವಿ ಒಂದು ಕಿನ್ ಅಂತಕ್ಕಂಥ ಮನೆತನ ಎರಡು ಹಾನ್ ಅಂತಕ್ಕಂಥ ಮನೆತನ ಮೂರು ಟಾಂಗ್ ಅಂತಕ್ಕಂಥ ಒಂದು ಮನೆತನ ಟಿಂಗ್ ಮನೆತನ ಕಿನ್ ಮನೆತನದಲ್ಲಿ ಶಿ ಹುವಾಂಗ್ ಟಿ ಮತ್ತು ಅವನ ಒಂದು ಸುಧಾರಣೆ ಬಗ್ಗೆ ತಿಳ್ಕೊಂಡು ಹಾನ್ ಮನೆತನದಲ್ಲಿ ಊಟಿಯ ಒಂದು ಸುಧಾರಣೆಗಳ ಬಗ್ಗೆ ಟಾಂಗ್ ಮನೆತನದಲ್ಲಿ ಅವರ ಒಂದು ಸುಧಾರಣೆಗಳು ಹೀಗೆ ಈ ಮೂರು ವಿಷಯಗಳನ್ನ ಚರ್ಚಿಸೋದ್ರೊಂದಿಗೆ ಏನಾಗತ್ತಪ್ಪ ಅಂದ್ರೆ ಚೀನಿಯರ ರಾಜಕೀಯ ಸ್ಥಿತಿ ಅಂತಕ್ಕಂಥ ಒಂದು ವಿಷಯ ಮುಕ್ತವಾಗುತ್ತೆ ಮತ್ತೆ ಮುಂದಿನ ತರಗತಿಯಲ್ಲಿ
ಚೀನಿಯರ ಕಾಲಾವಧಿಯ ಸಾಮಾಜಿಕ ಸ್ಥಿತಿ ಮತ್ತು ಚೀನಿಯರ ಕಾಲಾವಧಿಯ ಆರ್ಥಿಕ ಸ್ಥಿತಿ ಹೀಗೆ ಈ ಎರಡು ವಿಷಯಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ಚರ್ಚೆನ ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ನನ್ನ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ